ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿವಿಸ್ ಫುಡ್. ಇವತ್ತು ಚಿಕನ್ ಗೀ ರೋಸ್ಟ್ ರೆಸಿಪಿ ತೋರಿಸ್ತೀನಿ. ಇದು ರೆಸ್ಟೋರೆಂಟ್ ಸ್ಟೈಲ್ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮನೇಲಿ ತುಂಬ ಈಸಿಯಾಗಿ ರೆಡಿ ಮಾಡ್ಬೋದು. ಚಪಾತಿಗೆ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಚಿಕನ್ ಗೀ ರೋಸ್ಟ್ನ ಹೇಗೆ ಮಾಡೋ ನೋಡೋಣ. ಒಂದು ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಪೀಸಸ್ ಈ ಸೈಜ್ನಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ರುಚಿಗೆ ತೆಗೆವಷ್ಟು ಉಪ್ಪು, 1 teaspoon ಖಾರದ ಪುಡಿ, 1/2 teaspoon ಅರಿಶಿನ ಪುಡಿ, 1 teaspoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 tablespoon ಮೊಸರು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ಗೆ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಕೊಳ್ಳೋಣ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು 10 ಬೇಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. 1 tablespoon ಧನಿಯಾ, 1 teaspoon ಜೀರಿಗೆ, 1 teaspoon ಮೆಣಸು, 1/8 ಬೆಳ್ಳುಳ್ಳಿ ಪೀಸಸ್. ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕನ್ ಗೀ ರೋಸ್ಟ್ ರೆಡಿ ಮಾಡೋಣ. ಒಂದು ಪ್ಯಾನ್ ಇಟ್ಕೊಂಡು 4 tablespoon ಗೀ ಹಾಕೋತಾ ಇದ್ದೀನಿ. ಈ ರೋಸ್ಟಿಗೆ ಗೀ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು. ಇವಾಗ ಚಿಕನ್ ತಗೊಂಡು ಹಾಕೊಳ್ಳೋಣ. ಗೀಯಲ್ಲಿ ಚಿಕನ್ನ ಒಂದು 50% ಕುಕ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಈವನ್ನ ಕುಕ್ ಮಾಡ್ಕೊಳ್ಳೋಣ. ಚಿಕನ್ ಒಂದು 50% ಬೆಂದಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಪೇಸ್ಟ್ ತಗೊಂಡು ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು 10 to 15 minutes ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ಈ ಥರ ಚೆನ್ನಾಗಿ ಡ್ರೈ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಒಂದು 1/2 ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ. ಉಪ್ಪು ಚೆಕ್ ಮಾಡಿಕೊಂಡು ಕಡಿಮೆ ಏನಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಅಷ್ಟೇ, ತುಂಬ ಟೇಸ್ಟಿಯಾಗಿರೋ ಗೀ ರೋಸ್ಟ್ ರೆಡಿ ಆಗಿದೆ. ಈ ಥರ ಚಿಕನ್ ಗೀ ರೋಸ್ಟ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. Thank you for watching. Please like, share and subscribe to our channel.